हाय फ्रेंड्स एल्लरिगू नमस्कार इवत्तिन वीडियोदल्ली इंस्टेंट आगि 1000 दिंद 1 लक्षदवरेगू साल कोडुवंत ओंदु बेस्ट लोन अप्लिकेशन बग्गे तिळिसिकोड्तिदीनि ಈ ಅಪ್ಲಿಕೇಶನಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಸಾಲ ಸಿಕ್ಕೇ ಸಿಗುತ್ತೆ. ಯಾವ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋ ಆಗದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಅಪ್ಲಿಕೇಶನ್ನ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಈ ಅಪ್ಲಿಕೇಶನ್ನ ನಾನು ತುಂಬ ಸರಿ ರಿವ್ಯೂ ಅನ್ನೋದು ಮಾಡಿದ್ದೀನಿ, ಯಾಕಂದರೆ ತುಂಬ ಜನಕ್ಕೆ ರೀಚ್ ಅನ್ನೋದು ಆಗಿಲ್ಲ. ತುಂಬ ಒಳ್ಳೆ ಅಪ್ಲಿಕೇಶನ್ ಆಗಿರುತ್ತೆ ಈ ಅಪ್ಲಿಕೇಶನು. ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. RBI ಮತ್ತು NBFC ಅಪ್ರೂವ್ಡ್ ಅಪ್ಲಿಕೇಶನ್ನು ಆಗಿರುತ್ತೆ. ಮತ್ತು ಈ ಅಪ್ಲಿಕೇಶನಲ್ಲಿ ನೋಡ್ಕೋಬೋದು ನಾನು ಸಾಲ ಯಾವ ಥರ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ನಿಮಗೆ 50,000 ರೂಪಾಯಿ ಸಾಲ ಬೇಕು ಅಂದ್ಕೊಳ್ಳಿ. 50,000 ರೂಪಾಯಿನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಯಾವ ಎಷ್ಟು ತಿಂಗಳು ಬೇಕು ಅನ್ನೋದನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಆಗಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು 6 ತಿಂಗಳು 3 ತಿಂಗಳು ಅಂತ ಹೇಳಿ ಇದೆ. ನಿಮಗೆ 6 ತಿಂಗಳು ಬೇಕಿದ್ರೆ 6 ತಿಂಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು, 3 ತಿಂಗಳು ಬೇಕಿದ್ರೆ 3 ತಿಂಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಈಗ 50,000ಕ್ಕೆ ನಮಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಕೋಬೋದು 1 ತಿಂಗಳು 10,000, ಇನ್ನೊಂದು ತಿಂಗಳು 10,000, ಅದೇ ಥರ 6ನೇ ತಿಂಗಳು ನೋಡೋದಾದ್ರೆ 9,000 ರೂಪಾಯಿ ಅನ್ನೋದು ಜಾಸ್ತಿ ಪೇ ಮಾಡ್ಕೋಬೇಕಾಗುತ್ತೆ. 6 ತಿಂಗಳಿಗೆ 50,000 ನೀವೇನಾದರೂ ತಗೊಂಡಿದ್ದೀರಾ ಅನ್ನೋದಾದರೆ 9,000 ರೂಪಾಯಿ ಎಕ್ಸ್ಟ್ರಾ ಅನ್ನೋದು ಕಟ್ಟಬೇಕಾಗುತ್ತೆ. 2.4% ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಈ ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನ್ ತುಂಬ ಒಳ್ಳೆ ಅಪ್ಲಿಕೇಶನು. ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ಲೆವೆಲ್ ಅಪ್ ಲೋನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಇದರಲ್ಲಿ 1,000ದಿಂದ 5,000 ಸ್ಟಾರ್ಟಿಂಗ್ ಕೊಡ್ತಾರೆ. ಅದಾದಮೇಲೆ ನಿಮಗೆ 5,000ದಿಂದ 1 ಲಕ್ಷದವರೆಗೂ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ರೆಫರ್ ಆಪ್ಷನ್ ಎಲ್ಲ ಇದೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು. ಬಂದಿರೋ ಹಣ ಬೇಕಿದ್ರೂ ಪೇ ಮಾಡ್ಕೋಬೋದು, ಇಲ್ಲ ಅಂತಂದರೆ ವಿತ್ಡ್ರಾ ಮಾಡ್ಕೋಬೋದು. ನಾನು ತಿಳಿಸ್ಕೊಟ್ಟಿದ್ದೆ ಅದರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಪ್ಲಿಕೇಶನಲ್ಲಿ ಬೇರೆ ಏನಪ್ಪ ಇದೆ ಅಂತಂದರೆ ಕ್ಯಾಶ್ ಲೋನು, ಲೆವೆಲ್ ಅಪ್ ಲೋನು ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ. ರೆಫರ್ ಆ್ಯಂಡ್ ಹರ್ನ್ ಅನ್ನೋದು ನಾನು ತಿಳಿಸ್ಕೊಟ್ಟೆ. ಪ್ರೀಪೇಯ್ಡ್ ರೀಚಾರ್ಜು, ಪೋಸ್ಟ್ ಪೇಯ್ಡ್ ರೀಚಾರ್ಜ್ ಮಾಡ್ಕೋಬೋದು, ಗ್ಯಾಸ್ ಸಿಲಿಂಡರ್ಗೆ ಪೇ ಮಾಡ್ಕೋಬೋದು, ಪೈಪ್ ಲೈನ್ ಗ್ಯಾಸ್ಗೆ ಪೇ ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ಕೋಬೋದು, DTH ಬಿಲ್ ಪೇ ಮಾಡ್ಕೋಬೋದು, ಮತ್ತು ವಾಟರ್ ಬಿಲ್ ಪೇ ಮಾಡ್ಕೋಬೋದು, ಬ್ರಾಡ್ಬ್ಯಾಂಡ್ ರೀಚಾರ್ಜಸ್ ಎಲ್ಲ ಮಾಡ್ಕೋಬೋದು ಗೈಸ್. ತುಂಬ ಒಳ್ಳೆ ಅಪ್ಲಿಕೇಶನು. ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಗೈಸ್, ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 10,000 ನೀವೇನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ, 3 ತಿಂಗಳೇನಾದರೂ ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ 2.4% ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಇರುತ್ತೆ. ಪ್ರೊಸೆಸಿಂಗ್ ಫೀಸ್ 600 ರೂಪಾಯಿ ಪ್ಲಸ್ 108 ರೂಪಾಯಿ GST ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ನಿಮಗೆ ಈ ಥರ ಇರುತ್ತೆ ನೋಡ್ಕೋಬೋದು. 477 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಪ್ರತಿ ತಿಂಗಳು 3,492 ರೂಪಾಯಿ ಥರ ಪೇ ಮಾಡ್ಕೋಬೇಕಾಗುತ್ತೆ. ಸೊ ಟೋಟಲ್ ನೀವು ರಿಪೇಮೆಂಟ್ ಮಾಡಬೇಕಾಗಿರೋದು 11,185 ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಇರುತ್ತೆ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್ನು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಬಂದು ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ಟ್ರೂ ಬ್ಯಾಲೆನ್ಸ್ ಅಂತ. ಸೊ ಡಿಸ್ಕ್ರಿಪ್ಷನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಲೋನ್ ಅನ್ನೋದು ರೆಫರ್ ಮಾಡಿರ್ತೀವಲ್ವ, ಅದರಿಂದ ನಿಮಗೆ ಲೋನ್ ಅನ್ನೋದು ಬೇಗ ಸಿಗುತ್ತೆ. ಸೊ ನಿಮ್ಮ ಇಷ್ಟ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.